ಎಲ್ಲರಿಗೂ ನಮಸ್ಕಾರ. ನಾ ಸಣ್ಣ ಅಕ್ಕಿ ತಗೊಂಡಿದ್ದೀನಿ, ಸೋನಾ ಮಸೂರಿ. ಇದರಲ್ಲಿ ಅನ್ನ ಮಾಡ್ಕೊಳ್ತೀನಿ. ಈಗ ಈ ಅನ್ನಕ್ಕೆ ನಮ್ಮನೆಯಲ್ಲೇ ಬಿಟ್ಟಿರೋ ಅಂಥ ಟೊಮೊಟೊ ದೋರ್ಗಾಯಿ ಎಲ್ಲ ಕಿತ್ತಿಟ್ಟಿದ್ನಲ್ಲ, ಇವಾಗ ಚೆನ್ನಾಗಿ ಹಣ್ಣಾಗಿದೆ, ತುಂಬಾ ಕೂಡ ಇದೆ. ಆದ್ದರಿಂದ ನಾನಿವತ್ತು ಟೊಮೊಟೊ ಚಿತ್ರಾನ್ನದ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಫಸ್ಟು ಕುಕ್ಕರಲ್ಲಿ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಕುಕ್ಕರ್ ಇಟ್ಟಿದ್ದೆ. ನಮ್ಮನೆ ಈ ಕುಕ್ಕರಿಗೆ ಮೂರು ವಿಷಲ್ ಬೇಕಾಗುತ್ತೆ. ಸೋನಾ ಮಸೂರಿ ಅಕ್ಕಿ ಅನ್ನಕ್ಕೆ ಒಂದು ಅಕ್ಕಿಗೆ ಎರಡು ನೀರು ಇಟ್ಟಿದ್ದೀನಿ ನಾನು. ಕೆಲವೊಬ್ಬರು ಒಂದು ಮುಕ್ಕಾಲು ಹಿಡಿಸುತ್ತೆ. ಈ ಅಕ್ಕಿಗೆ ಎರಡು ನೀರು ಬೇಕು, ಅದಕ್ಕೆ ಎರಡು ನೀರು ಇಟ್ಬಿಟ್ಟು ಮೂರು ವಿಷಲ್ ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಗೊಜ್ಜಿಗೆ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಅಷ್ಟು ಟೊಮೊಟೊನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ನೋಡಿ, ಗಲಗಲಿ ಥರ ಹೆಚ್ಚಿದ್ದೀನಿ. ಇದಕ್ಕೆ ಖಾರದ ಪುಡಿನೇ ಹಾಕೋದು ಖಾರಕ್ಕೆ. ಇದು ಸುಮ್ಮನೆ ಜಸ್ಟ್ ಫ್ಲೇವರಿಗಷ್ಟೇ ಹಾಕೋದು, ಇದು ಅಷ್ಟೊಂದು ಖಾರ ಇರೋದಿಲ್ಲ ಹಸಿರು ಮೆಣಸಿನ್ಕಾಯಿ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನೆಕ್ಸ್ಟು ಕರಿಬೇವು ಒಂದು ಅರ್ಧ ಚಮಚ, ಅರಿಶಿನ, ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಒಂದೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅರಿಶಿನ ಒಂದುಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸಾರಿನ ಪುಡಿ ಹಾಕ್ತೀವಿ ನಾವು. ಒಣಮೆಣಸಿನ್ಕಾಯಿ ಹಾಕ್ತೇ ಇರೋವಂಥ ಸಾರಿನ ಪುಡಿ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಟೋಟಲಿ ಒಂದೂವರೆ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ನೋಡಿ, ಸಾರಿನ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ, ಖಾರದ ಪುಡಿನ ಒಂದೂವರೆ ಸ್ಪೂನ್ ಹಾಕಿದ್ದೀನಿ. ಎರಡು ಜೊತೆನಲ್ಲೇ ಮಾಡಿರೋದಿದ್ದರೆ ಅದನ್ನು ಕೂಡ ಹಾಕ್ಬೋದು. ನೋಡಿ, ಈಗ ನಾ ಸಾರಿನ ಪುಡಿಗೆ ಅರಿಶಿನ ಹಾಕಿದ್ರೂ ಕೂಡ ಅರಿಶಿನ ಕೂಡ ಇದಕ್ಕೆ ಹಾಕ್ತೀನಿ. ಅರಿಶಿನ ಒಂದು ಸ್ವಲ್ಪ ಒಳ್ಳೆಯದಿರುತ್ತೆ, ಅದಕ್ಕೋಸ್ಕರ ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಇದೆರಡೂ ಒಟ್ಟಿಗೆ ಇರೋದು ಮಾಡಿದ್ದರೆ ಅದನ್ನು ಹಾಕ್ಬಿಟ್ಟು, ಅಂದರೆ ಎರಡೂವರೆ ಸ್ಪೂನ್ ಹಾಕಬೇಕಾಗುತ್ತೆ, ಎರಡೂವರೆ ಸ್ಪೂನ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮೇಲೆ ಹಾಕ್ಬಿಟ್ರೆ ಸಾಕಾಗುತ್ತೆ. ನೋಡಿ, ಗ್ಯಾಸ್ ಹಚ್ಚಿ ಒಂದು ಮಣ್ಣಿನ ಪಾತ್ರೆನೇ ಇಟ್ಟಿದ್ದೀನಿ. ಇದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕಿದ್ದೀನಿ. ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಎಲ್ಲ ಕಡೆಗೂ ಒಂದು ಸ್ವಲ್ಪ ಹರಡ್ತೀನಿ. ಮೂರು ಅಥವಾ ನಾಲ್ಕು ಸ್ಪೂನು ಎಣ್ಣೆ ಹಾಕಬೇಕು ಚಿಕ್ಕ ಸ್ಪೂನಲ್ಲಿ. ಒಂದು ಸ್ವಲ್ಪ ಎಣ್ಣೆ ಮುಂದಾಗಿದ್ದರೆ ಗೊಜ್ಜು ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು ಎಲ್ಲದನ್ನು ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಕೂಡ ಸಿಡಿದಿದೆ, ಎಲ್ಲ ಹದವಾಗಿದೆ, ಒತ್ತಿಲ್ಲ ನೋಡಿ, ತುಂಬ ಚೆನ್ನಾಗಾಗಿದೆ. ಈಗ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಇದೇ ರೀತಿ ಈರುಳ್ಳಿ ಕೂಡ ತುಂಬ ಹದವಾಗಬೇಕು, ಕೆಂಪುಗಾಗಬೇಕು. ಸಾಕಷ್ಟು ಎಣ್ಣೆ ಇದೆ ನೋಡಿ, ಈರುಳ್ಳಿಗಾಗುವಷ್ಟು ಎಣ್ಣೆ ಇದೆ, ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಆದ್ದರಿಂದ ಕೆಂಪು ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕೈಯಾಡ್ತಾ ಮಾಗಿಸ್ಕೋಬೇಕು. ನೋಡಿ, ಈರುಳ್ಳಿ ಬೇಗ ಮೆತ್ತಾಗುತ್ತೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ಈರುಳ್ಳಿ ಕೂಡ ಹದವಾಗಿದೆ, ಮುಕ್ಕಾಲು ಹಾಕಿ ಕೆಂಪುಗಾಗಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ಅಷ್ಟು ಟೊಮೊಟೊನ ಹಾಕ್ತಾ ಇದ್ದೀನಿ. ಟೊಮೊಟೊಗೂ ಕೂಡ ಉಪ್ಪನ್ನು ಹಾಕ್ತಾ ಇದ್ದೀನಿ.
उपलू फुल मेलट आगो ताइए टमटो पूरी वन स्वल्प सणी मणीन पात्र जास्ति कवीर अदे नानु मुझे बेस्कीन नोड़ी मध्यदे वन सल ते नोड़ एस्टु मेतगे अंत टमटो नीरक बंद बट इन मेतु अदे वन स्वल कई आडू इन स्वल्प मुझे बेस्कीन नोड़ी एर निम्स आयतु साकु मेतगे नोड़ी टमटो नहींरू कूड़ा स्वल्प हिंगो तर आगे नोड़ी हिंग्रे मेलटे इन स्वल्प ना हिंग कई आता कदा इन स्वल्प मेलट आगते नोड़ी नानु चिक्क लोटली तक अर्ध लोट नीर इदक्के हाकिदीनि इवग ओपन इदे मत्ते जोर उरिने इदे हाकि नावु हिंगे कुदिसिदाग जास्ति कुदिसिदष्टु रुचि हेच्चागुत्ते आद्रिंद नीरन्नु हाक्तग इन्नु ओंदु स्वल्प चेन्नागि मेत्तगे बेयिकोळ्ळुत्ते ಈಗ ನೋಡಿ ನೀರು ಹಾಕಿರೋದ್ರಿಂದ ಇನ್ನ ಒಂದು ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತಾ ಇದೀನಿ ನೀರು ಹಾಕಿ ಕಲಕ್ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ತಾ ಇದೀನಲ್ಲ ಅದು ಬೇಯೋ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಕಾರದ ಪುಡಿ ಅರಿಶಿನ ಮತ್ತು ಸಾರಿನ ಪುಡಿ ಮೂರನ್ನು ಬೆರೆಸಿಟ್ಟಿರೋದನ್ನ ಇನ್ನ ಸ್ವಲ್ಪ ನೀರು ಇತ್ತಲ್ಲ ಅರ್ಧ ಲೋಟ ಆ ಅರ್ಧ ಲೋಟ ನೀರು ಹಾಕೊಂಡು ಇದನ್ನ ಕಲಸಿ ಇಟ್ಕೊಳ್ತೀನಿ ಈಗ ಅದರೊಳಗಡೆ ಹಾಕಿದ್ರೆ ಒಂದೊಂದ ಕಡೆ ಉಂಡೆ ಕಟ್ಟಂಗ ಆಗುತ್ತೆ ಬೆರಿಯೋದಿಲ್ಲ ಬೇಗ ಅದಕ್ಕೋಸ್ಕರ ಇದನ್ನ ಕಲಸಿ ಇಟ್ಕೊಂಡಿರ್ತೀನಿ ನೋಡಿ ಕಲಸಿ ಇಟ್ಕೊಂಡಿರೋದಕ್ಕೆ ಒಂದ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಲ್ಲ ಅಥವಾ ಸಕ್ಕರೆ ಯಾವ ಬೇಕಾದರೂ ಹಾಕಬಹುದು इला केलोरु स्किप माड्कोबहुदु नोडि इवाग मुच्चिद्दन्न तेगिता इदीनि नोडि नावु नीरु हाकिद्दु कूड हिंगे इन्न ओंदु स्वल्प हागे बिट्रे तळ हिडियुत्ते इवागे हिड्दिल्ल नोडि नीरु हाकिद्दु कूड हिंगे तुंबा मेत्तगे बेंदिदे ईग नावु ಕಲಸಿಟ್ಕೊಂಡಿರೋದನ್ನ ಹಾಕೋಣ ಇದು ಎಷ್ಟು ಕುದಿಯುತ್ತೋ ಅಷ್ಟು ಒಳ್ಳೆದು ಈ ಕುದಿಯೋದಿಕ್ಕೆ ಹಾಗೆ ಬರಿ ಎಣ್ಣೆನಲ್ಲೇ ಕುದಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹೀಗೆ ನೀರು ಹಾಕಿ ಕುದಿಸಬೇಕು ಈಗ ನೀರು ಹಾಕಿದೀವಿ ಅಂತ ಅದು ನೀರು ತರ ಸಾರ ಸಾರ ತರ ಆಗೋದಿಲ್ಲ ನೋಡಿ ಕುದಿತಾ 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 ಅದು ಎಷ್ಟು ಗಟ್ಟಿ ಆಗುತ್ತೆ ಅಂತ ತುಂಬಾ ಚೆನ್ನಾಗಿರೋ ಗೊಜ್ಜು ರೆಡಿ ಆಗುತ್ತೆ इन ओपन कई आड़ताने हूं निम्स कदस्कु नीरीश इदे आव चेना हदवे गोज्जु नोड़े कलर तुम चेना इन कदू इन चेना कलर बर नोड़ी तल हिड़ी तला हिड़दे या ना पुड़ी हाकीवल अदर तला हिड़दे कई आड़ता कई आड़ता कदस्को ನೋಡಿ ಇವಾಗ ಎಷ್ಟು ಜಿನಿ 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 ಕುದಿತಾ ಇದೆ ನೀರಿನ ಅಂಶ ಹಿಂಗಿ ಈಗ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಡುತ್ತೆ ಆ ತರ ಕುದಿಯುತ್ತೆ ನೋಡಿ ಎಷ್ಟು ಹದವಾಗಿದೆ ಇನ್ನ ಕುದಿಬೇಕು ನೋಡಿ ನಾನು ಒಂದ ಸ್ವಲ್ಪ ಈರುಳ್ಳಿ ಬೇಯಲಿಕ್ಕೆ ಮತ್ತೆ
टोमेटो बेलिके उप्पन्न हाकिदे ईग इदक्के साकागुवष्टु नोड्कोंडु उप्पन्न हाकोबेकु नोडि एनु फैन आगिदे गज्जु ಕತ್ತಾಗಿದೆ ಇನ್ನ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತಾ ಇದ್ದೀನಿ ನೋಡಿ ಗೊಜ್ಜು ಎಷ್ಟು ಹದವಾಗಾಯಿತು ನೋಡಿ ಈ ಥರ ಕುದ್ರೆ ನೀರಿನ ಅಂಶ ಎಲ್ಲ ಆವಿಯಾಗಿ ಎಣ್ಣೆ ಬಿಡ್ತಾ ಇದೆ ಅಂತ ನೋಡಿ ಎಷ್ಟು ಗಟ್ಟಿಯಾಗಿದೆ ನೀರು ಹಾಕಿ ಮಾಡಿದ್ರು ನೋಡಿ ಹೀಗೆ ನೀರು ಹಾಕಿ ಹದವಾಗಿ ಅದೆಲ್ಲ ನೀರೆಲ್ಲ ಆವಿಯಾಗೋಂಗೆ ಕುದಿಸ್ಕೊಂಡ್ರು ನೋಡಿ ತಳ ಕೂಡ ಏನು ಹತ್ತಿಲ್ಲ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಇದನ್ನು ಕೂಡ ನಾವು ಫ್ರಿಜ್ಜಲ್ಲಿ 15 ದಿನ ತನಕ ಇಟ್ಕೋಬೋದು ಮೇಲೆ ಇಟ್ಟರೆ 3 ದಿನ ಉಪಯೋಗಿಸ್ಕೋಬೋದು ಯಾಕೆ ಅಂದರೆ ಇದಕ್ಕೆ ತೆಂಗಿನಕಾಯಿ ಹಾಕಿಲ್ಲ ಕಳಸೋದಿಲ್ಲ ಆದ್ರಿಂದ ನೀವು ಎತ್ತಿಡೋದಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಕೆ ಹೋಗ್ಬೇಡಿ ಆಮೇಲೆ ಚಿತ್ರಾನ್ನ ಕಲಸ್ತೀರಲ್ಲ ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೋದು ನೋಡಿ ಸಕ್ಕತ್ತಾಗಿರೋವಂಥ ಟೊಮೊಟೊ ಗೊಜ್ಜನ್ನು ತೋರಿಸಿದ್ದೀನಿ ನೋಡಿ ರುಚಿ ಕೂಡ ತುಂಬ ಚೆನ್ನಾಗಿದೆ ಗೊಜ್ಜು ಕೂಡ ಹದವಾಗಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿದ್ರೂ ಇನ್ನು 1 ನಿಮಿಷ ಇದು ಕುದಿತಾ ಇರುತ್ತೆ ಇನ್ನೂ ಹದವಾಗುತ್ತೆ ಈಗ ನಾನು ಬಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಹದವಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಅನ್ನ ಕೂಡ ಸಕ್ಕತ್ತಾಗಿದೆ ನೋಡಿ ಚಿತ್ರಾನ್ನ ಕಲಸಿದ್ದೀನಿ ಏನು ಚೆನ್ನಾಗಿದೆ ಗೊತ್ತಾ ಟೊಮೊಟೊ ಚಿತ್ರಾನ್ನ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಸಕ್ಕತ್ತಾಗಿರೋವಂಥ ಚಿತ್ರಾನ್ನ